ಮೋದಿ ನಮ್ಮ ಭಾರತವನ್ನ ಎಲ್ಲೋ ತಗೊಂಡು ಹೋಗಿದ್ದಾರೆ ಅಂತ ಹೇಳೋ ಅಂಧ ಭಕ್ತರು ಅಮೆರಿಕ ನಮ್ಮ ಭಾರತದ ಬಗ್ಗೆ ಈ ರೀತಿ ಮಾತನಾಡಿದ್ದಕ್ಕೆ, ವಿದೇಶದ ಮುಂದೆ ಭಾರತದ ಮಾನ ಮರ್ಯಾದೆ ಇಷ್ಟೆಲ್ಲ ಹರಾಜು ಆಗ್ತಾ ಇದ್ದಿದ್ದಕ್ಕೆ ಏನು ಉತ್ತರ ಕೊಡ್ತಾರೆ? ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ idina.com, ನಾನು GM ಪವಿತ್ರ. ಮಣಿಪುರ ಘಟನೆ ಎಲ್ರಿಗೂ ನೆನಪಿರಬಹುದು. ನಮ್ಮ ದೇಶ ಇರೋ ತನಕ ಈ ಘಟನೆಯನ್ನ ಯಾರು ಕೂಡ ಮರೆಯೋಕೆ ಸಾಧ್ಯ ಇಲ್ಲ. ಅಷ್ಟು ದೊಡ್ಡ ಹಿಂಸಾಚಾರ ನಡೆದು 1 ವರ್ಷಗಳೇ ಕಳೆದೋಯ್ತು. ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತ್ರ ಮಣಿಪುರಕ್ಕೆ ಭೇಟಿ ಕೊಟ್ಟಿಲ್ಲ. ನಮಗೆ ಸ್ವಾತಂತ್ರ್ಯ ಬಂದ 76 ವರ್ಷಗಳ ಇತಿಹಾಸದಲ್ಲೇ ಒಂದು ರಾಜ್ಯದಲ್ಲಿ ನಾಗರಿಕ ಸಂಘರ್ಷಕ್ಕೆ ಕೇಂದ್ರ ಸರ್ಕಾರ ಏನೂ ಮಾಡದೆ 1 ವರ್ಷ ಆ ಸಂಘರ್ಷ ಮುಂದುವರಿಸಿಕೊಂಡೇ ಬಂದಿದೆ ಅಂದರೆ ಅದು ಮಣಿಪುರ ಹಿಂಸಾಚಾರ ಮಾತ್ರ. ಗುಡ್ಡಗಾಡು ಈಶಾನ್ಯ ಭಾರತೀಯ ರಾಜ್ಯವು ಬಾಂಗ್ಲಾದೇಶದ ಪೂರ್ವದಲ್ಲಿದೆ ಮತ್ತು ಮಯನ್ಮಾರ್ ಗಡಿಯಲ್ಲಿದೆ. ಇಲ್ಲಿ ಅಂದಾಜು 3.3 ಮಿಲಿಯನ್ ಜನರು ವಾಸವಾಗಿದ್ದಾರೆ. ಇಲ್ಲಿ ವಾಸಿಸುತ್ತಿರುವವರು ಅರ್ಧಕ್ಕಿಂತ ಹೆಚ್ಚು ಮೈತೇಯಿ. ಆದರೆ ಸುಮಾರು 43% ಕುಕ್ಕಿಗಳು ಮತ್ತು ನಾಗಾಗಳು. ಇವರು ಪ್ರಧಾನ ಅಲ್ಪಸಂಖ್ಯಾತ ಬುಡಕಟ್ಟು ಜನಾಂಗಕ್ಕೆ ಸೇರಿದವರು. ಈ ಮಣಿಪುರ, ಮಯನ್ಮಾರ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮೈತೇಯಿ ಜನಾಂಗದವರು ನೆಲೆ ನಿಂತಿದ್ದಾರೆ. ಈ ಜನಾಂಗದಲ್ಲಿ ಬಹುಪಾಲು ಹಿಂದೂಗಳು, ಆದರೆ ಕೆಲವರು ಸನಾಮಹಿ ಧರ್ಮವನ್ನು ಅನುಸರಿಸ್ತಾರೆ. ಕುಕ್ಕಿಗಳು ಹೆಚ್ಚಾಗಿ ಕ್ರಿಶ್ಚಿಯನ್ನರು. ಇವರು ಭಾರತದ ಈಶಾನ್ಯ ಭಾಗದಾದ್ಯಂತ ವಿಸ್ತರಿಸಿದ್ದಾರೆ. ಈ ಹಿಂಸಾಚಾರ ಶುರುವಾಗಿದ್ದು ಎಲ್ಲಿಂದ ಅಂತ ನೋಡೋದಾದ್ರೆ, ಮೈತೇಯಿ ಜನಾಂಗಕ್ಕೆ ನೀಡಿದ ಅದೇ ಸ್ಥಾನಮಾನವನ್ನ ಕುಕ್ಕಿ ಜನಾಂಗಕ್ಕೆ ನೀಡಬೇಕು ಅನ್ನೋ ಬೇಡಿಕೆಗಳ ವಿರುದ್ಧ ಪ್ರತಿಭಟನೆ ಆರಂಭವಾದಾಗಲೇ ಮಣಿಪುರದಲ್ಲಿ ಹಿಂಸಾಚಾರ ಭುಗಿಲೆದಿತ್ತು. ಅತ್ಯಾಚಾರ ಮತ್ತು ಲೈಂಗಿಕ ದೌರ್ಜನ್ಯವನ್ನ ಸಂಘರ್ಷದ ಹಿಂಸಾಚಾರದ ಸಾಧನಗಳಾಗಿ ಬಳಸಲಾಗಿತ್ತು. ಇನ್ನು ಮಣಿಪುರ ಹಿಂಸಾಚಾರದಲ್ಲಿ 230 ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. 60 ಸಾವಿರಕ್ಕೂ ಹೆಚ್ಚು ಮಂದಿ ನಿರಾಶ್ರಿತರಾಗಿದ್ದಾರೆ. ಅಲ್ಲಿನ ಮಕ್ಕಳ ಭವಿಷ್ಯ ಸಂಪೂರ್ಣವಾಗಿ ಕೊಚ್ಚೋಗ್ಬಿಟ್ಟಿದೆ. ಯಾವೊಬ್ಬ ಮಗು ಕೂಡ ಶಾಲೆಗೆ ಹೋಗ್ತಾ ಇಲ್ಲ. ರೆಫ್ಯೂಸಿ ಕ್ಯಾಂಪ್ಗಳಲ್ಲಿ ಜೀವನ ನಡೆಸ್ತಾ ಇದ್ದಾರೆ. 100 ಚರ್ಚ್ಗಳು, 1 ಡಜನ್ಗಿಂತ ಹೆಚ್ಚು ದೇವಾಲಯಗಳನ್ನು ನಾಶಪಡಿಸಲಾಗಿದೆ ಮತ್ತು ಹಳ್ಳಿಗಳು ಸಹ ಸರ್ವನಾಶವಾಗಿ ಹೋಗಿದೆ. ರಾಜ್ಯದ ಜನ ನೊಂದ್ರೂ ಪರವಾಗಿಲ್ಲ, ಬೆಂದ್ರೂ ಪರವಾಗಿಲ್ಲ. ಮೋದಿ ಸರ್ಕಾರ ಮಾತ್ರ ಈ ಬಗ್ಗೆ ಸಂತಾಪ ಸೂಚಿಸೋದಿಲ್ಲ. ಈ ಮಣಿಪುರ ರಾಜ್ಯ ದೇಶದ ಈಶಾನ್ಯದ ಮೂಲೆಯಲ್ಲಿರೋದು, ಹೀಗಾಗಿ ದೂರದಲ್ಲಿ ಎಲ್ಲೋ ಹಿಂಸಾಚಾರ ನಡೀತಾ ಇದೆ ಅನ್ನೋ ಭಾವನೆ ಬಹುಶಃ ಮೋದಿ ಅವರಿಗೆ ಉಂಟಾಗಿರಬಹುದು. ಗಂಭೀರ ಪ್ರಕರಣಗಳು ನಡೀತಾ ಇದ್ರೂ ಅದರ ಬಿಸಿ ಮಾತ್ರ ಕೇಂದ್ರಕ್ಕೆ ತಟ್ತಾ ಇಲ್ಲ. ದೊಡ್ಡ ಗುಂಪೊಂದು 2 ಮಹಿಳೆಯರನ್ನ ಬೆತ್ತಲುಗೊಳಿಸಿ ಮೆರವಣಿಗೆ ಮಾಡಿದ ವಿಡಿಯೋ ವೈರಲ್ ಆದಾಗ ಇಡೀ ದೇಶದ ಆತ್ಮಸಾಕ್ಷಿ ಸತ್ತೋಗಿತ್ತು. ಶಸ್ತ್ರಾಗಾರದಿಂದ ಲೂಟಿ ಮಾಡಿದಂತ 1000 ಶಸ್ತ್ರಾಸ್ತ್ರಗಳು ಅಲ್ಲಿನ 2 ಸಮುದಾಯದ ಬಳಿ ಇದೆ. ಈ 2 ಗುಂಪುಗಳ ನಡುವೆ ದೊಡ್ಡ ಪ್ರಮಾಣದ ಶಸ್ತ್ರ ಸಂಗ್ರಹವಾಗಿದೆ, ಆದರೆ ಅಲ್ಲಿನ ಪೊಲೀಸರಿಂದ ವಾಪಸ್ ಪಡ್ಕೊಳ್ಳೋಕಾಗ್ಲಿಲ್ಲ. ಆದರೆ ಕಾಂಗ್ರೆಸ್ ಪಾರ್ಟಿ ಮಾಂಸ ತಿಂತಾರೆ ಅಂತ ಹೇಳೋದು, ಹಿಂದೂ ಮುಸ್ಲಿಮರ ಮಧ್ಯೆ ದ್ವೇಷ ಬಿತ್ತೋ ಕೆಲಸವನ್ನ ಮಾತ್ರ ಕರೆಕ್ಟ್ ಆಗಿ ಮೋದಿ ಸರ್ಕಾರ ಮಾಡ್ತಾ ಇದೆ. ಆದರೆ ಮಣಿಪುರ ಅಸ್ತವ್ಯಸ್ತವಾದಾಗ ಮಾತಾಡಿಲ್ಲ. ಬಿಜೆಪಿನೇ ಆಡಳಿತದಲ್ಲಿರೋ ಮಣಿಪುರದ ಈ ಸ್ಥಿತಿಯ ಹೊಣೆಯನ್ನ ಅಲ್ಲಿನ ಸರ್ಕಾರ ಕೂಡ ಹೊತ್ತಿಲ್ಲ, ಯಾವೊಬ್ಬ ಸಂಸದರು ಕೂಡ ಹೊತ್ಕೊಂಡಿಲ್ಲ. 1 ವರ್ಷಗಳೇ ಕಳೆದು ಹೋಯ್ತು ಮಣಿಪುರ ಹಿಂಸಾಚಾರ ನಡೆದು. ಈ 1 ವರ್ಷದಲ್ಲಿ ಪ್ರಧಾನಿಯಾದವರು 1 ಬಾರಿ ಆದರೂ ಅಲ್ಲಿನ ಜನರ ಕಷ್ಟ ಕೇಳೋಕೆ ಹೋಗಿದಾರ? ಸಮಸ್ಯೆ ಏನಾಯ್ತು ಅಂತ ಕೇಳಿದಾರ? ನಿಮ್ಗೇನೂ ಆಗೋದಿಲ್ಲ, ನಾ ನಿಮ್ ಜೊತೆ ಇದ್ದೀನಿ ಅಂತ ಸಾಂತ್ವನ ಹೇಳಿದಾರ? ಮನುಷ್ಯತ್ವ ಇದ್ದಂಥ ಪ್ರಧಾನಿಯಾಗಿದ್ರೆ ಇಷ್ಟೊತ್ತಿಗಾಗಲೇ ಅಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸಿ ಅಲ್ಲಿನ ಜನರಿಗೆ ಸಾಂತ್ವನ ಹೇಳೋ ಕೆಲಸ ಮಾಡ್ತಿದ್ರು. ಆದರೆ ನಾವು ಅಷ್ಟೊಂದು ಪುಣ್ಯ ಮಾಡಲಿಲ್ಲ ಅಂತ ಅನಿಸುತ್ತೆ. ಅದಕ್ಕೆ ಮಣಿಪುರದ ಬಗ್ಗೆ ಮೋದಿ ತುಟಿಕ್ ಪಿಟಿಕ್ ಅಂತ ಹೇಳಲಿಲ್ಲ. ಜಾಲಿಯಾಗಿ ವಿದೇಶ ಸುತ್ತಕೊಂಡು ಮೋದಿ ಮಣಿಪುರದ ಬಗ್ಗೆ ಗಮನವೂ ಸಹ ಹರಿಸ್ತಾ ಇಲ್ಲ. ಒಂದು ಕಾಲದಲ್ಲಿ ಕಾಂಗ್ರೆಸ್ ಸರ್ಕಾರ ಈರುಳ್ಳಿ ರೇಟ್ ಜಾಸ್ತಿ ಆಗಿದೆ, ಅದನ್ನು ಮ್ಯಾನೇಜ್ ಮಾಡೋಕ್ಕಾಗಲಿಲ್ಲ ಅಂತ ತನ್ನ ಅಧಿಕಾರವನ್ನೇ ಕಳ್ಕೊಂಡಿತ್ತು. ಆದರೆ ಮಣಿಪುರದಲ್ಲಿ ಘನಘೋರ ಹಿಂಸಾಚಾರ ಆಗಿದೆ, ಅದನ್ನು ತಡೆಯುವಲ್ಲಿ ಅಲ್ಲಿನ CM ಹಾಗೂ ಪ್ರಧಾನಿ ಇಬ್ಬರೂ ಕೂಡ ಸೋತೋಗಿದ್ದಾರೆ. ಮಣಿಪುರದಲ್ಲಿ ಅಂತರ್ಯುದ್ಧದ ಸ್ಥಿತಿ ನಿರ್ಮಾಣ ಆಗಿದೆ, ಜನರ ಜೀವನ ಅಸ್ತವ್ಯಸ್ತವಾಗಿದೆ. ಅದನ್ನು ಹ್ಯಾಂಡಲ್ ಮಾಡೋಕ್ಕಾಗದೇ ಇರುವಂಥ ಬಿರೇನ್ ಸಿಂಗ್ ಇನ್ನೂ ತನಕ ಅಲ್ಲಿ CM ಸ್ಥಾನದಲ್ಲೇ ಕೂತ್ಕೊಂಡಿದ್ದಾರೆ. ಇದೊಂದು ವಿಷಾದನೀಯ ಸಂಗತಿ. ತನ್ನ ರಾಜ್ಯದ ಆಗು ಹೋಗುಗಳನ್ನು ನೋಡೋಕ್ಕಾಗದೇ ಇರೋ ಅಂಥ CM ರಾಜ್ಯಕ್ಕೆ ಯಾಕೆ ಬೇಕು? ವಿರೋಧ ಪಕ್ಷದ ರಾಹುಲ್ ಗಾಂಧಿ ಮಣಿಪುರಕ್ಕೆ ಭೇಟಿ ಕೊಟ್ಟು ಅಲ್ಲಿಂದಾನೇ ತಮ್ಮ ಭಾರತ್ ಜೋಡೋ ಯಾತ್ರೆಯನ್ನು ಶುರು ಮಾಡಿದರು. ಆದರೆ ಆಡಳಿತದಲ್ಲಿದ್ದ BJP ಮಾತ್ರ ಇದಕ್ಕೆ ಕ್ಯಾರೆ ಅಂತ ಇಲ್ಲ, ಮಣಿಪುರಕ್ಕೆ ಹೋಗಿಲ್ಲ. ಇದು ಯಾವ ರೀತಿ ಆಗಿದೆ ಅಂತಂದರೆ, ಮೋದಿಗೆ ಅಮೆರಿಕ ಹತ್ರ, ಇಂಗ್ಲೆಂಡ್ ಹತ್ರ, ಇಸ್ರೇಲ್ ಹತ್ರ, ಆದರೆ ನಮ್ಮದೇ ದೇಶದಲ್ಲಿರುವಂಥ ಮಣಿಪುರ ಮಾತ್ರ ಮೋದಿಗೆ ಸಿಕ್ಕಾಪಟ್ಟೆ ದೂರ ಆಗೋಗಿದೆ ಅಂತ ಅನಿಸುತ್ತೆ. ವಿರೋಧ ಪಕ್ಷಗಳ ಬಲವಂತದ ಮೇರೆಗೆ ಪ್ರಧಾನಿ ನರೇಂದ್ರ ಮೋದಿ ಕಳೆದ ಆಗಸ್ಟ್ನಲ್ಲಿ ಗಲಭೆಯ ಕುರಿತು ಮಾತಾಡಿದರು. ಆದರೆ ಆಗಲೇ ಗಲಭೆ ಶುರುವಾಗಿ 3 ತಿಂಗಳಾಗೋಗಿತ್ತು. ಸಂಸತ್ತಿನಲ್ಲಿ ಮಾತನಾಡಿದ ಮೋದಿ ಮಣಿಪುರದ ಈಗಿನ ಸಮಸ್ಯೆಗೆ ಈ ಹಿಂದೆ ಇದ್ದ ಕಾಂಗ್ರೆಸ್ ಸರ್ಕಾರ ಕಾರಣ ಅಂತ ಅಂದರು. ಸದ್ಯದಲ್ಲೇ ಶಾಂತಿ ಸ್ಥಾಪನೆಯಾಗತ್ತೆ ಅಂತ ಕೂಡ ಹೇಳಿದರು. ಎಲ್ಲೋಯ್ತು ಶಾಂತಿ? 2023 ಮೇಯಿಂದ 2024 ಏಪ್ರಿಲ್ ಅಂತ್ಯದವರೆಗೆ ಮೋದಿ ಅವರು 14 ಅಂತಾರಾಷ್ಟ್ರೀಯ ಪ್ರವಾಸಗಳನ್ನು ಮಾಡಿದ್ದಾರೆ. 162 ಬಾರಿ ದೇಶದ ವಿವಿಧ ಭಾಗಗಳಿಗೆ ಅಧಿಕೃತವಾಗಿ ಅನಧಿಕೃತವಾಗಿ ಮೋದಿ ಭೇಟಿ ಕೊಟ್ಟಿದ್ದಾರೆ.
ಆದರೆ ಈ 162 ಬಾರಿ ಕೊಟ್ಟಿರುವಂಥ ಭೇಟಿಯಲ್ಲಿ ಎಲ್ಲಿಯೂ ಸಹ ಮಣಿಪುರ ಇಲ್ಲ. ಪಿಎಂಒ ವೆಬ್ಸೈಟ್ನಿಂದ ಬಿಬಿಸಿ ಸಂಗ್ರಹಿಸಿರುವ ಮಾಹಿತಿ ಪ್ರಕಾರ ಮೋದಿ ಕರ್ನಾಟಕಕ್ಕೆ 8 ಬಾರಿ ಭೇಟಿ ಕೊಟ್ಟಿದ್ದಾರೆ. ತಮ್ಮ ತವರು ರಾಜ್ಯ ಗುಜರಾತ್ಗೆ 10 ಬಾರಿ ಭೇಟಿ ಕೊಟ್ಟಿದ್ದಾರೆ. ಲೋಕಸಭೆಗೆ ಗರಿಷ್ಠ ಸಂಸದರನ್ನು ಕಳಿಸೋ ಉತ್ತರ ಪ್ರದೇಶಕ್ಕೆ 17 ಬಾರಿ ಭೇಟಿ ಕೊಟ್ಟಿದ್ದಾರೆ. ರಾಜಸ್ಥಾನಕ್ಕೆ 24 ಬಾರಿ, ಮಧ್ಯಪ್ರದೇಶಕ್ಕೆ 22 ಬಾರಿ ಹಾಗೂ ಅಸ್ಸಾಂ, ತ್ರಿಪುರ, ಅರುಣಾಚಲ ಪ್ರದೇಶಕ್ಕೆ ನರೇಂದ್ರ ಮೋದಿ ಅವರು ಭೇಟಿ ಕೊಟ್ಟು ತಮ್ಮ ಪ್ರಚಾರ ಕಾರ್ಯವನ್ನು ಮುಗಿಸಿದರು. ನವೆಂಬರ್ನಲ್ಲಿ ನಡೆದ 5 ರಾಜ್ಯಗಳ ತೆಲಂಗಾಣ, ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢ ಹಾಗೂ ಮಿಜೋರಾಂ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಮೋದಿ 4 ರಾಜ್ಯಗಳಿಗೆ ಭೇಟಿ ನೀಡಿದ್ರು. ಆದರೆ ಮಣಿಪುರದ ಹಿಂಸಾಚಾರದಿಂದ ಸ್ಥಳಾಂತರಗೊಂಡಂಥ ಕುಕಿ ಸಮುದಾಯದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿರುವ ಮಣಿಪುರದ ಪಕ್ಕದ ರಾಜ್ಯ ಮಿಜೋರಾಂಗೆ ಹೋಗಲಿಲ್ಲ. ಹೋದಲ್ಲೆಲ್ಲೂ ಕೂಡ ಮಣಿಪುರದ ಬಗ್ಗೆ ಮಾತಾಡಲಿಲ್ಲ, ಮಣಿಪುರಕ್ಕೆ ಭೇಟಿ ಕೊಟ್ಟು ಅವರನ್ನ ಸಂತೈಸೋ ಕೆಲಸ ಮಾಡಲಿಲ್ಲ. ಮೋದಿ ಮಾತ್ರ ಹೋದಲ್ಲೆಲ್ಲ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಭೇಟಿ ಬಚಾವೋ ಭೇಟಿ ಪಡಾವೋ ಅಂತೆಲ್ಲ ಡೈಲಾಗ್ ಹೊಡಿತಾರೆ ಹೊರತು ಮಣಿಪುರದ ಮಕ್ಕಳು ಶಾಲೆ ಮುಖ ನೋಡಿನೇ ವರ್ಷಗಳೇ ಕಳೆದೋಯ್ತು, ಅದರ ಬಗ್ಗೆ ಮಾತಾಡೋದಿಲ್ಲ. ಮೋದಿಗೆ ಮಣಿಪುರದ ಮಹಿಳೆಯರ ಕೂಗು ಕೇಳಿಸ್ತಾನೇ ಇಲ್ವಾ ಅಂತ. ಅಷ್ಟೇ ಅಲ್ಲ, ಮಣಿಪುರದ ಹಿಂಸಾಚಾರದ ವಿಷಯದಲ್ಲಿ ಮೋದಿ ಸರ್ಕಾರ ಹಾಗೂ ಭಾರತ ಸೋತೋಗ್ಬಿಟ್ಟಿದೆ ಅಂತ ಅಮೆರಿಕ ಸರ್ಕಾರ ನಮ್ಮನ್ನ ಟೀಕೆ ಮಾಡಿದೆ. ಮೋದಿ ನಮ್ಮ ಭಾರತವನ್ನ ಎಲ್ಲೋ ತಗೊಂಡು ಹೋಗಿದ್ದಾರೆ ಅಂತ ಹೇಳೋ ಅಂಧಭಕ್ತರು ಅಮೆರಿಕ ನಮ್ಮ ಭಾರತದ ಬಗ್ಗೆ ಈ ರೀತಿ ಮಾತನಾಡಿದ್ದಕ್ಕೆ, ವಿದೇಶದ ಮುಂದೆ ಭಾರತದ ಮಾನ ಮರ್ಯಾದೆ ಇಷ್ಟೆಲ್ಲ ಹರಾಜಾಗ್ತಾ ಇದ್ದಿದ್ದಕ್ಕೆ ಏನು ಉತ್ತರ ಕೊಡ್ತಾರೆ? ಕಾರಿದೆ, ಏರೋಪ್ಲೇನ್ ಇದೆ, ಹೆಲಿಕಾಪ್ಟರ್ ಇದೆ, ಎಲ್ಲೇ ಹೋದ್ರೂ ಪ್ರಧಾನಿಯ ಖರ್ಚನ್ನ ಸರ್ಕಾರವೇ ನೋಡ್ಕೊಳ್ಳುತ್ತೆ ಬಿಟ್ರೆ ಪ್ರಧಾನಿ ತಮ್ಮ ಸ್ವಂತ ದುಡ್ಡಿಂದ ಏನೂ ಕೂಡ ಖರ್ಚು ಮಾಡೋದಿಲ್ಲ. ಇಷ್ಟೆಲ್ಲ ವ್ಯವಸ್ಥೆ ಇದ್ದಾಗಲೂ ಕೂಡ ಮೋದಿ ಹಿಂಸಾಚಾರ ನಡೆದಿರೋ ಮಣಿಪುರಕ್ಕೆ ಹೋಗಿಲ್ಲ ಅಂತಂದ್ರೆ ನಾಚಿಕೆಗೇಡಿನ ವಿಷಯ ಅಂತಾನೆ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಇಂಥ ಹೀನಾಯ ಘಟನೆ 1 ವರ್ಷದಿಂದ ನಮ್ಮ ಕಣ್ಮುಂದೆ ನಡ್ಕೊಂಡು ಬಂದಿದೆ. ಆದರೂ ಕೂಡ ನಾವ್ಯಾರು ಏನು ಮಾಡೋಕೆ ಆಗ್ತಾ ಇಲ್ಲ ಅಂದಾಗ ನಾವೆಲ್ಲ ಇದ್ದು ಸತ್ತಂತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.